ಕ್ವಶನ್ ಅಡ್ಜರ್ಮೆಂಟ್ ಮೋಷನ್ 69ಗೆ ಕನ್ವರ್ಟ್ ಆಗಿರೋದು. 69ಗೆ ಕನ್ವರ್ಟ್ ಮಾಡಿ ಆಮೇಲೆ ಚರ್ಚೆ ಆಗಿದೆ. ನೀವು ಸ್ಪೀಕರ್ ಅವರ ನಿಮ್ಮ ಅಧಿಕಾರ ಅದು, ಅದಕ್ಕೆ ಟೈಮ್ ಕೊಡೋದು. 69 ಕನ್ವರ್ಟ್ ಆದಮೇಲೆ ಯಾವ ಟೈಮ್ನಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ನೀವು ತೀರ್ಮಾನ ಮಾಡೋದು. ಅದರಿಂದ ನಾನು ಮಾನ್ಯ ವಿರೋಧ ಪಕ್ಷದವರಲ್ಲಿ ಮನವಿ ಮಾಡ್ತೇನೆ, ಈ ಮುಂಡಾಟ ಬಿಡಿ. ಇದರಿಂದ ಏನಾಗಲ್ಲ, ಮುಂಡಾಟದಿಂದ ಏನು ಅನ್ಪಾರ್ಲಿಮೆಂಟ್ರಿನ ಇದು, ಅನ್ಪಾರ್ಲಿಮೆಂಟ್ರಿ ಏನ್ರಿ ಇದು, ಅನ್ಪಾರ್ಲಿಮೆಂಟ್ರಿನ ಇದು, ಈ ಸೀಟ್ ಅನ್ಪಾರ್ಲಿಮೆಂಟ್ರಿ ಬಿಡಿ, ಸನ್ ಪಾರ್ಲಿಮೆಂಟ್ರಿ ಬಿಟ್ರ ನೋಡಿ, ಮುಖ್ಯಮಂತ್ರಿಗಳು ಮುಂಡಾಟ ಮಾಡಬೇಡಿ, ಮುಂಡಾಟ ಮಾಡಬೇಡಿ. ನಿಮಗೆ ಅವಕಾಶ ಸಿಕ್ಕಿದಾಗ ಕ್ವಶನ್ ಅವರ್ ಆದ್ಮೇಲೆ, ಜೀರೋ ಅವರ್ ಆದ್ಮೇಲೆ ನೀವೇನ್ ರೈಸ್ ಮಾಡಬೇಕು ರೈಸ್ ಮಾಡಿ. ಅದಕ್ಕೆ ನಾವು ಸರ್ಕಾರ ಉತ್ತರ ಕೊಡಕ್ಕೆ ತಯಾರಾಗಿದ್ದೀವಿ, ತಯಾರಾಗಿದ್ದೀವಿ. ಯಾವುದೇ ವಿಚಾರ ಪ್ರಸ್ತಾಪ ಮಾಡಿ, ಎಲ್ಲ ವಿಚಾರಗಳಿಗೆ ಉತ್ತರ ಕೊಡ್ಲಿಕ್ಕೆ ನಮ್ಮ ಸರ್ಕಾರ ತಯಾರಾಗಿದೆ. ಅದರಿಂದ ನಾವು ಓಡೋಗೋದಿಲ್ಲ, ಕಪ್ಪು ಚುಕ್ಕೆ ವಿಧಾನಸಭೆಗೆ ವಿರೋಧ ಪಕ್ಷದವ್ರಿಗೆ ಎದುರ್ಕೊಂಡು ಓಡೋಗೋದಿಲ್ಲ. ದಯವಿಟ್ಟು ಅವ್ರು ಹೇಳ್ತಕ್ಕಂಥ ವಿಚಾರಗಳಿಗೆ ಎದುರ್ಕೊಂಡು ಓಡೋಗಲ್ಲ, ಅವ್ರ ಎಲ್ಲ ವಿಚಾರಗಳಿಗೂ ಕೂಡ ಉತ್ತರ ಕೊಡ್ತೀವಿ. ಆದ್ರೆ ನಿಯಮಾವಳಿಗಳ ಪ್ರಕಾರ ನಡೀಬೇಕು. ನಿಯಮಾವಳಿಗಳ ಪ್ರಕಾರ ಕ್ವಶನ್ ಅವರ್ ಆದ ನಂತರ, ಜೀರೋ ಅವರ್ ಆದ ನಂತರ ಅವ್ರು ಏನು ರೈಸ್ ಮಾಡಬೇಕು ಅದನ್ನು ರೈಸ್ ಮಾಡಲಿ. ನಾನು ಎಷ್ಟೇ ಸಾರಿ ಗಂಟಲನ್ನು ಶೋಷಣೆ ಮಾಡ್ಕೊಂಡ್ರು ಕೂಡ ಅವಕಾಶ ಕೊಟ್ಟಿರಲಿಲ್ಲ, ಅವ್ರು ಸರ್ಕಾರ ಇದ್ದಾಗ ಕೊಡಲಿಲ್ಲ. 69ಗೆ ನೇರವಾಗಿ ಕನ್ವರ್ಟ್ ಮಾಡಿರ್ತಕ್ಕ ನಿಮಗೆ ಗೊತ್ತಿಲ್ಲ, ಮಾತಾಡಕ್ ಹೋಗ್ಬಾರ್ದು ಮಾನ್ಯ ಅಧ್ಯಕ್ಷ. ಅದರಿಂದ ಅವಕಾಶ ಕೊಡಕೂಡುದು. ಶಿವಲಿಂಗೇಗೌಡರನ್ನ ಕರೆದಿದ್ರೆ ಅವ್ರಿಗೆ ಉತ್ತರ ಹೇಳಲಿಕ್ಕೆ ಸರ್ಕಾರಕ್ಕೆ ಅವಕಾಶ ಮಾಡಿಕೊಡ್ಬೇಕು.